ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನನ್ನ ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ. ಸರ್ಕಾರದಿಂದ ಮನೆ ಕಟ್ಟಿಕೊಳ್ಳಲು ಅನುದಾನ ಬಂದರೆ ಸದುಪಯೋಗ ಪಡೆದುಕೊಂಡು ಕೂಡಲೇ ಮನೆಗಳನ್ನು ಕಟ್ಟಿಕೊಳ್ಳಿ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಹೇಂದ್ರ ಯಾದವ್ ಅರ್ಹ ಫಲಾನುಭವಿಗಳಿಗೆ ಚಿಂತಾಮಣಿಯಲ್ಲಿ ಕರೆ ನೀಡಿದ್ದಾರೆ. ತಾಲೂಕಿನ ಮಡಬಹಳ್ಳಿ ಗ್ರಾಮದಲ್ಲಿ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳು ಮನೆ ಹಂಚುವ ಪಟ್ಟಿಯಲ್ಲಿ ಆಯ್ಕೆಯಾದರೂ ಕೆಲವರು ಮನೆಗಳು ಕಟ್ಟಿಕೊಳ್ಳುವುದಿಲ್ಲ. ಮೂರು ಅಥವಾ ನಾಲ್ಕು ತಿಂಗಳು ಒಳಗಾಗಿ ಮನೆ ಕಟ್ಟಿಕೊಳ್ಳದಿದ್ದರೆ ಆ ಮನೆ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗುವುದು, ನಂತರ ಅವರಿಗೆ ಅನುದಾನ ಬಿಡುಗಡೆ ಆಗುವುದಿಲ್ಲ ಎಂದು ಹೇಳಿದರು. ಅರ್ಹ ಫಲಾನುಭವಿಗಳು ಮನೆ ಕಟ್ಟುವ ವಿಚಾರದಲ್ಲಿ ವಿಳಂಬ ಮಾಡಬೇಡಿ ಎಂದು ತಿಳಿಸಿ, ಈಗಾಗಲೇ ಹಲವು ಮನೆಗಳು ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ ಎಂದರು. ಯಾವುದೇ ವಿಳಂಬ ಇಲ್ಲದಿರಾ, ಇವಾಗ ಸ್ಯಾಂಕ್ಷನ್ ಆಗಿ ಬರ್ತವೆ. ಯಾರು ಇದನ್ನು ವಿಳಂಬ ಮಾಡಿದ್ರೆ, ಈಗಾಗಲೇ ಸುಮಾರು ಮನೆಗಳು ಬ್ಲಾಕ್ ಆಗೋಗಿದ್ದಾವೆ. ಕೆಲವರೆಲ್ಲ ಮನೆ ಸೆಲೆಕ್ಷನ್ ಆಗ್ತಾರೆ, ಬಟ್ ಅವರು ಮತ್ತೆ ಮನೆಗಳನ್ನ ಕಟ್ಕೊಳ್ಳಲ್ಲ. ಹಾಗೆ ಒಂದು ಪಾಯ ಬಿಲ್ ತಗೊಂತಾರೆ, ಸುಮ್ಮನೆ ಇದ್ದೋಗ್ತಾರೆ. ಇಲ್ಲ ಪಾಯನೇ ಆಗ್ದಿರ ಸುಮ್ಮನೆ ಇದ್ದೋಗ್ತಾರೆ. ಪಾಯ ಆಗ್ದಿರ ಇರೋರಿಗೆ ಒಂದು ಆರು ತಿಂಗಳು ಮೂರು ತಿಂಗಳು ಟೈಮ್ ಇರುತ್ತೆ ಅಷ್ಟೇ. ಆ ಟೈಮು ದಾಟಿದ್ರೆ ಆ ಮನೆ ಬ್ಲಾಕ್ ಆಗುತ್ತೆ. ಅದೇ ಮನೆ ಬೇರೆಯವ್ರಿಗಾಗಿದ್ದರೆ ಕಟ್ಕೊತಾ ಇದ್ರು. ನಿಮಗೆ ಪಾಯ ಹಾಕೋ ಇವಾಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರೋ ಅವರು ಅರ್ಜೆಂಟಾಗಿ ಈ ಮನೆ ನಾವು ಇಂಟಿಮೇಟ್ ಮಾಡ್ತೀವಿ. ಮಾಡಿದ ತಕ್ಷಣ ನೀವು ಪಾಯ ಹಾಕೋಬೇಕು. ಪಾಯ ಬಿಲ್ ಆದರೆ ಸ್ವಲ್ಪ ದಿನ ಟೈಮ್ ಇರುತ್ತೆ, ಆಮೇಲೆ ನೀವು ಗೋಡೆಗಳೆಲ್ಲ ಕಟ್ಕೋಬೋದು. ಈಗಾಗಲೇ ಸುಮಾರು ಹತ್ತರಿಂದ ಹತ್ತು ಎರಡು ಸಾವಿರದ ಹತ್ತು ಹದಿನೈದರ ಮಧ್ಯೆ ಆಗಿರ್ತಕ್ಕಂಥ ಮನೆಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಆ ಅನುದಾನ ಬರಲ್ಲ, ಸುಮಾರು ಮನೆಗಳು ವೇಸ್ಟ್ ಆಗ್ತವೆ. ಈ ಮನೆಗಳು ಸ್ಯಾಂಕ್ಷನ್ ಆಗಿರ್ತಕ್ಕಂಥವ್ರು ಆದಷ್ಟು ಬೇಗ ಪಾಯ, ಗೋಡೆ, ಚಾವಣಿ ಪೂರ್ಣ ನಾಲ್ಕು ಅಂತಗಳು ಫೋಟೋಗಳು ತೆಗೆಸಿ ಕ್ಲೀನಾಗಿ ಬಿಲ್ಲುಗಳು ಮಾಡ್ಕೋಬೇಕು. ಇದ್ರ ಜೊತೆಗೆ ನರೇಗಾದಲ್ಲಿ ಕೂಡ ತೊಂಬತ್ತು ದಿನಗಳ ಕೂಲಿ ಕೊಡ್ತಾರೆ ಈ ಮನೆಗಳಿಗೆ. ಹಳ್ಳಿ ನರಸಮ್ಮ ವೈಭವ್ ಸುಬ್ಬಣ್ಣ ಮೈಲಾಪುರ ಬೈಯಮ್ಮ ವೈಭವ್ ಲೇಟ್ ಅಂಜಪ್ಪ ಬೈಯಮ್ಮ ವೈಭವ್ ಲೇಟ್ ಅಂಜಪ್ಪ ನಾಗದೇನಹಳ್ಳಿ ನಾರಾಯಣಮ್ಮ ವೈಭವ್ ವೆಂಕಟರೆಡ್ಡಿ ಕೊಂಗನಹಳ್ಳಿ ನಾರಾಯಣಮ್ಮ ವೈಭವ್ ವೆಂಕಟೇಶ ಮಡಬಹಳ್ಳಿ ಹೇಮಾವತಿ ವೈಭವ್ ರಾಮಪ್ಪ ಮೈಲಾಪುರ ಈಶ್ವರಮ್ಮ ವೈಭವ್ ನಾರಾಯಣ ಸ್ವಾಮಿ ವೆಂಕಟ ಕೊಂಗನಹಳ್ಳಿ. ಇನ್ನು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ದೇವರಾಜ್, ಕಾರ್ಯದರ್ಶಿ ನಾಗರಾಜ್, ನೋಡಲ್ ಅಧಿಕಾರಿ ರಾಜಣ್ಣ, ಗೋಪಾಲರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಬಜರಂಗದಳದ ಕಾರ್ಯಕರ್ತರಾದ ಹರ್ಷರ ಹತ್ಯೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ಕಾರ್ಯಕರ್ತರು ಹಾಗೂ ಮುಖಂಡರು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಕಚೇರಿಯ ವೃತ್ತದಲ್ಲಿ ಸಮಾವೇಶಗೊಂಡರು. ಇನ್ನು ಈ ಸಭೆಯಲ್ಲಿ ಶ್ರೀ ಕ್ಷೇತ್ರ ಕಾಳಿಮಠದ ಸ್ವಾಮೀಜಿಗಳಾದ ಋಷಿಕುಮಾರ ಸ್ವಾಮೀಜಿರವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿ, ಹರ್ಷನ ಕೊಲೆಯನ್ನು ಬಲವಾಗಿ ಖಂಡಿಸಿದರಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಪಡಿಸಿದರು. ಹಿಂದೂ ಬಾಂಧವರು ಅನ್ಯ ಕೊಮ್ಮಿನವರ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಬಾರದೆಂದು ಕರೆ ನೀಡಿದರು. ಇಂದಿನ ಕರ್ನಾಟಕ ರಾಜ್ಯದಾದ್ಯಂತ ಈ ಹರ್ಷನ ಸಾವಿನ ಕಿಚ್ಚು ಪ್ರತಿಯೊಬ್ಬ ಹಿಂದೂ ಧರ್ಮ ಜನ ಎದೆಯೊಳಗಡೆ ಉರಿತಾ ಇದೆ. ಆ ಉರಿ ಬಿಸಿಲಲ್ಲಿ ನಿಮ್ಮ ಮುಂದಕ್ಕೆ ಬರ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಿಲ್ಲಿಸೋಕೆ ನಾವ್ಯಾರು ಬಿಡೋದು ಇಲ್ಲ. ಮುಂದೆ ನಮ್ಮ ಯುವಕರ ಹಿಂದೂ ಧರ್ಮಜರ ಸನಾತನ ಧರ್ಮಜರ ಒಂದು ಹನಿ ರಕ್ತ ಕೆಳಗೆ ಬಂದ್ರೂ ನಾವು ಸಹಿಸೋದಿಲ್ಲ. ಇಲ್ಲಿಗೆ ಮುಗ್ದೋಗ್ಬಿಡ್ಬೇಕು. ಇದೊಂದು ಧರ್ಮ ಯುದ್ಧವೇ ಶುರುವಾಗಿದೆ. ನಿಮ್ಮ ಧರ್ಮವನ್ನು ನಾವು ನಿಂದಿಸ್ತಾ ಇಲ್ಲ, ನಿಮ್ಮದೇನಿದೆಯೋ ನಾವು ಸಹಿಸ್ಕೊಂಬಂದಿದ್ದೀವಿ. ಸರ್, ಎಷ್ಟು ಸಹಿಸಿದ್ದೀವಿ ಅಂದರೆ ಸರ್, 1200 ವರ್ಷಗಳಿಂದ ನಾವು ಸಹಿಸ್ಕೊಂಬಂದಿದ್ದೀವಿ ಸರ್. ಗಜ್ನಿನ್ ಸಹಿಸಿದ್ದೀವಿ ಸರ್, ತುಗ್ಲಕ್ನ ಸಹಿಸಿದ್ದೀವಿ ಸರ್, ಇಂಥವ್ರನ್ನೆಲ್ಲ ಸಹಿಸ್ಕೊಂಬಂದಿದ್ದೀವಿ ಸರ್. ನಾವು ಸಹಿಷ್ಣುವರು ಸರ್, ನಾವು ಸಹಿಷ್ಣುವರಾಗಿರೋದ್ರಿಂದ ನಮ್ಮ ಮೇಲೆ ನೀವು ಮಾಡ್ತಾ ಇರ್ತಕ್ಕಂಥ ಆ ಗಜ್ನಿ ಬೇರೆ ಅಲ್ಲ, ಮೊನ್ನೆ ಹೊಡೆದ್ರಲ್ಲ ಆರು ಹುಡುಗರು ಅವ್ರು ಬೇರೆ ಅಲ್ಲ ಸರ್. ಅದೇ ಮನಸ್ಥಿತಿ ಇದೆ ಸರ್. ಇವತ್ತಿಗೂ ಮಾರ್ಪಾಟು ಬೇರೆ ಆಗಿರ್ಬೋದು, ಆ ಗಜನೀಯ ಮನಸ್ಥಿತಿ ಗೋರಿಯ ಮನಸ್ಥಿತಿನೇ ನಿಮಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಹಿಂದೂ ಮುಖಂಡರು ಸಹ ಮಾತನಾಡಿದರು. ನಂತರ ಈ ಸಂಬಂಧವಾಗಿ ತಾಲೂಕಿನ ತಹಸೀಲ್ದಾರರಿಗೆ ಮನವಿ ಪತ್ರವೊಂದನ್ನು ಸಲ್ಲಿಸಲಾಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರದಾದ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿತ್ತು. ಸ್ಥಿತಿ ಬಿಟ್ಟು ನೀವು ಆಚೆಗೆ ಬರ್ತಾ ಇಲ್ಲ. ನಿಮ್ಮ ಕಾನೂನುಗಳು ಶರಿಯಾ ಕಾನೂನು, ನಮ್ಮ ಕಾನೂನು ಆಗಿರ್ತಕ್ಕಂಥ ಸಂವಿಧಾನದ ಕಾನೂನು, ಇದ್ರ ಮಧ್ಯೆ ಯುದ್ಧ ತಂದಿದ್ದೀರಲ್ಲ ಸರ್. ನೀವು
ನಮ್ಮ ಕಾನೂನು ಒಪ್ಪಲ್ಲ. ಯಾವ್ದು ನಿಮ್ಮ ಕಾನೂನು? ಹಂಗಾದ್ರೆ ಆ ಕಾನೂನಲ್ಲಿ ನಿಮ್ಮ ಶರಿಯ ಕಾನೂನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನೀವು ಪಾಲಿಸ್ತಾ ಇರೋದೇ ಆಗಿದ್ರೆ, ನಾವು ಪಾಲಿಸ್ತಿದ್ದೀವಿ ಅನ್ನೋದಾದರೆ ನಾನು ಕರ್ಕೊಂಬಂದು ಕೊಡ್ತೀನಿ ನಿಮ್ಮ ಕೈಗೆ. ಯಾರನ್ನ? ಶಿವಾಜಿ ನಗರದ ಕಳ್ಳರನ್ನ, ಸಂಡೆ ಬಜಾರ್ ಕಳ್ಳರನ್ನ, ಅವ್ರನ್ನೆಲ್ಲ ಅವ್ರ ಕೈ ತೆಗಿತೀರಾ? ಕಾಲು ತೆಗಿತೀರಾ? ಕಣ್ಣು ತೆಗಿತೀರಾ? ನಿಮ್ಮ ಶರಿಯ ಕಾನೂನು ಪಾಲಿಸ್ತಿದ್ದೀರಲ್ಲ ನೀವು, ಹಂಗಾದ್ರೆ ತೆಗಿತೀರಾ? ನಿಮ್ಗೇನಕ್ಕೆ ಬೇಕು ನಮ್ಮ ಕಾನೂನು? 10 kg ಅಕ್ಕಿ ಇಸ್ಕೊಳ್ಳೋಕ್ಕೆ, ಸ್ಯಾದಿ ಭಾಗ್ಯಕ್ಕೆ, 500 rupees ಕಾಸು ಇಸ್ಕೊಳ್ಳೋಕ್ಕೆ, ಇದಕ್ಕೆ ಬೇಕು ನಿಮಗೆ ಕಾನೂನು? ಸರ್, ಈಗಿಷ್ಟೇ ತೋರಿಸು ಸರ್, ಫುಲ್ ಪಿಕ್ಚರ್ ನಾನು ಆ ಮೆರವಣಿಗೆ ಆದ್ಮೇಲೆ ತೋರಿಸ್ತೀನಿ. ನಮಸ್ಕಾರ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ತಾಲೂಕಿನ ಪ್ರಭಾವಿ ನಾಯಕರಾದ ಜಿಲ್ಲಾ ಪಂಚಾಯತ್ ನರಸಿಂಹಮೂರ್ತಿರವರ ಹುಟ್ಟುಹಬ್ಬದ ಶುಭಾಶಯದ ಮಹಾಪರ್ವೇ ಹರಿದು ಬರ್ತಿತ್ತು. ಜೆಡಿಎಸ್ನ ತಾಲೂಕು ಘಟಕದಲ್ಲಿ ನರಸಿಂಹಮೂರ್ತಿರವರಿಗೆ 56ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ತಾಲೂಕಿನ ನಾಯಕರುಗಳು ಹಾಗೂ ಅಭಿಮಾನಿಗಳು. ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ, ಜಾತ್ಯತೀತ ಜನತಾದಳದ ನಾಯಕರಾದ ನರಸಿಂಹಮೂರ್ತಿರವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಾಗೂ ನರಸಿಂಹಮೂರ್ತಿ ಸ್ವಗ್ರಾಮದಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲಿಸಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದರು. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಿನ ಜಾತ್ಯತೀತ ನಾಯಕರಾದಂತಹ ನಮ್ಮ JDS ಪಕ್ಷದ ಹಿರಿಯ ಮುಖಂಡರು ಆದಂತಹ ಶ್ರೀಯುತ ಸನ್ಮಾನ್ಯ ಎಚ್ ಪಿ ನರಸಿಂಹಮೂರ್ತಿ ಅನ್ನೋರಿಗೆ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸರ್ಕಾರಿ ಆಸ್ಪೆಟ್ಲಲ್ಲಿ ಹಣ್ಣು ಹಂಪಲು ಮತ್ತು ಕೊಡುವಂಥ ಇದು ಕಾರ್ಯಕ್ರಮ, ಹಾಗೆಯೇ ಕ್ರೀಡಾ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾದಂಥ ಒಂದು ಭಗವಂತ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಸ್ಸು ಮತ್ತು ಈ ಜನಸೇವೆ ಮಾಡೋಂಥ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಕಾರ್ಯಕ್ರಮದಲ್ಲಿ ಬೈಪಾಸ್ ನಾಗಣ್ಣ, ತಾಲೂಕು JDS ಕಾರ್ಯಾಧ್ಯಕ್ಷ ನಟರಾಜ್, ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಚೇತನ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇನ್ನು ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಎಲ್ಲಿ ಬೇಕಾದರೂ ಬರಲಿ, ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಬರಲಿ, ತಮ್ಮ ಕೋಪವನ್ನು ವ್ಯಕ್ತಪಡಿಸಲು ಆಸೆ ಪಡ್ತಿದ್ದಾರೆ ವ್ಯಕ್ತಪಡಿಸಲಿ, ಹೀಗೆಂದು ದೇವನಹಳ್ಳಿಯಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ವಿಚಾರ ಸಂಬಂಧಿಸಿದಂತೆ ಕಾಂಗ್ರೆಸ್ ನಡೆಸುತ್ತಿರುವ ಪಾದಯಾತ್ರೆ ಕುರಿತು ದೇವನಹಳ್ಳಿಯಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡುತ್ತಾ, ಕಾಂಗ್ರೆಸ್ಸಿಗರು ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ನಡೆಸುತ್ತಿದ್ದಾರೆ, ಆದರೆ ಕಾಂಗ್ರೆಸ್ಸಿಗರ ಪಾದಯಾತ್ರೆಗೆ ಜನರೇ ತಕ್ಕ ಉತ್ತರ ಕೊಡ್ತಾರೆ ಎಂದರು. ತುಂಬ ಜನ ವ್ಯವಸಾಯವನ್ನು ಆಧಾರಿತವಾಗಿ ಬದುಕನ್ನು ನಡೆಸಿದ್ದು ಜನರಿಗೆ ಬದುಕನ್ನು ಕಟ್ಟಿರಬೇಕು, ಅವ್ರ ಮಕ್ಕಳು ಬದುಕನ್ನು ಕಟ್ಟಿರಬೇಕು, ಶಿಕ್ಷಣ ಅವ್ರಿಗೆ ಆಧಾರವಾಗುತ್ತೆ, ಕೌಶಲ್ಯತೆ ಅವ್ರಿಗೆ ಆಧಾರವಾಗಿರುತ್ತೆ. ಇದನ್ನು ಈ ಭಾಗದ ಜನರಿಗೆ ಭಾಳ ಮುಖ್ಯವಾಗಿ ಯಾರ್ದಾರು ಯಾವ್ದಾದ್ರು ಭಾಗದಲ್ಲಿ ಕೊಡಬೇಕಂದ್ರೆ ಮೊದಲು ಈ ತಾಲೂಕಿನಲ್ಲೇ ಕೊಡಬೇಕು, ಯಾಕೆಂದರೆ ಭಾಳಷ್ಟು ಜಮೀನನ್ನು ಕಳ್ಕೊಂಡಿರುವಂಥ ಯಾವ್ದಾದ್ರು ಒಂದು ಭಾಗ ಇದೆ. ಈ ಭಾಗದ ಜನರು ಉತ್ತಮ ಭವಿಷ್ಯ ಕೊಡಬೇಕು, ಶ್ರಮಜೀವಿಗಳು ಕಷ್ಟಜೀವಿಗಳು ಒಂದು ಮಾದರಿಯಾಗಿ ಯಾವುದೇ ವೃತ್ತಿನಲ್ಲಿದ್ದರೂ ಈ ಕ್ಷೇತ್ರದವರು ಒಂದು ಮಾದರಿ ಅಲ್ಲಿ ಕೆಲಸ ಮಾಡ್ತೀವಿ. ಹಾಗಾಗಿ ಅವ್ರ ಮೇಲೆ ಅಭಿಮಾನ ಇರುವಂಥದ್ದು ಇವತ್ತು ಈ ದಿಕ್ಕಲ್ಲಿ ಮಾಡಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಇದರ ಜೊತೆಯಲ್ಲೇ ಇವತ್ತೇನು ರೈತರ ಬೇಡಿಕೆ ಇರುತ್ತದೆ, ಸಾಕಷ್ಟು ಇಲ್ಲಿ ನಮಗೆ ಜಮೀನನ್ನು ಉಪಯೋಗಿಸಲು ಬಹಳ ಸಾಕಷ್ಟು ಅಲ್ಲಿ ಜಮೀನು ತೊಗೊಂಡು ಕಾರ್ಯ ನಮಗೆ ಬೇರೆ ಕಡೆ ಮಾಡಿ ಅಂತಲೂ ಒತ್ತಾಯ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಪಾದಯಾತ್ರೆ ಮೊದಲಿಂದ ಮಾಡ್ತೀವಿ, ಮಧ್ಯದಲ್ಲಿ ಒಂದಿಷ್ಟು ಹೋಗ್ಲಿಕ್ಕೆ ಮತ್ತೊಮ್ಮೆ ಶುರು ಮಾಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಪಾದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ JDS ಪಿಳ್ಳ ಮುನಿಶಾಮಪ್ಪ JDS ತೊರೆದು ಇಂದು BJP ಸೇರ್ಪಡೆಗೊಳ್ಳಲಿದ್ದಾರೆ. ಇಂದು ರಾಜ್ಯ BJP ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸೇರ್ಪಡೆಗೊಂಡರು. 2018 ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿತ್ತು. ನಂತರ ಅವರು ರಾಜಕೀಯದಿಂದ ದೂರನೇ ಉಳಿದಿದ್ದರು. ರಾಜ್ಯ BJP ನಾಯಕರ ನೇತೃತ್ವದಲ್ಲಿ ಇದೀಗ BJP ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ನಾವು ನಿರ್ವಹ ಮನಸ್ಸಿನಿಂದ ಇರ್ಬೇಕಷ್ಟೇ, ಮುಗಿತ
ಗ್ರಾಮದ ಬಳಿಕ ಮುಗು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸದನದಲ್ಲಿ ಜನಪರ ಕೆಲಸಗಳ ಬಗ್ಗೆ ಕಾಳಜಿ ವಹಿಸಿ ಮಾತನಾಡುವುದನ್ನು ಬಿಟ್ಟು ಸಣ್ಣ ವಿಷಯವನ್ನ ದೊಡ್ಡದು ಮಾಡಿ ಸದನದ ಸಮಯವನ್ನ ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯ ಬಗ್ಗೆ ಗಮನ ಸೆಳೆಯುವುದನ್ನು ಬಿಟ್ಟು ಸದನದಲ್ಲಿ ಆಹೋರಾತ್ರಿ ಧರಣಿ ಮಾಡುವುದು ಸರಿಯಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣ ಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ ಸಾರ್ವಜನಿಕರ ಹಣದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸದನ ನಡೆಯುತ್ತಿದೆ, ಸಾರ್ವಜನಿಕರ ಹಣವನ್ನ ಪೋಲು ಮಾಡುತ್ತಿದ್ದಾರೆ, ಕಾಂಗ್ರೆಸ್ ಹೆಬ್ಬಗ್ಗೆಯ ನೀತಿಯನ್ನ ಸಮಾಜವನ್ನ ಒಡೆದು ಹಾಳುವ ನೀತಿಯನ್ನ ಖಂಡಿಸಿ ಹಾಗೂ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಗಿದ್ದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಸಮಾಜಘಾತಕ ಸಂಘಟನೆಗಳನ್ನು ಮಟ್ಟ ಹಾಕಿದಾಗ ಮಾತ್ರ ರಾಜ್ಯ ರಾಮರಾಜ್ಯವಾಗಲು ಸಾಧ್ಯ, ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೂ ಹಂಗೆ ಆಗಿದೆ, ತನ್ನ ವಂಶಾಡಳಿತ ಬಿಟ್ರೆ ದೇಶ ಆಳಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಸೋತೋಗಿರೋದು, ಹತಾಶ ಆಗ್ಬಿಟ್ಟು ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಒಂದು ಗೊಂದಲ ಸೃಷ್ಟಿ ಮಾಡೋದು, ಆ ರೀತಿಯ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ವ್ಯವಸ್ಥೆಯನ್ನ ಏನು ಆಳುಗೆಡುವಂತ ಕಾಂಗ್ರೆಸ್ ಪಕ್ಷ ಇವತ್ತು ದಾದಾರಿ ತುಳಿತಾ ಇದೆ. ಇವತ್ತು ಯಾವುದೇ ಒಂದು ವಿಷಯ ಇರ್ಬೋದು, ಈಶ್ವರಪ್ಪ ಅವರ ಒಂದು ಸಣ್ಣ ವಿಷಯಕ್ಕೆ ಅವರು ರಾಷ್ಟ್ರ ಧ್ವಜವನ್ನ ಟೀಕೆ ಮಾಡಲಿಲ್ಲ, ಅವರು ಯಾವುದೇ ಒಂದು ರಾಷ್ಟ್ರ ವಿರೋಧಿ ಮಾತುಗಳನ್ನು ಆಡಲಿಲ್ಲ, ಆದ್ರೆ ರಾಷ್ಟ್ರ ವಿರೋಧಿ ಕೆಲಸಗಳನ್ನ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಆಡಳಿತ ಸದನದಲ್ಲಿ ಏನು ಒಂದು ರಾತ್ರಿ ಹೊತ್ತು ಇದ್ಕೊಂಡು ಅವ್ರು ಸುಮ್ಮನೆ ಸಮಯವನ್ನು ಹಾಳು ಮಾಡ್ತಾರೆ. ಯಾಕಂದ್ರೆ ರಾಷ್ಟ್ರಕ್ಕೆ ರಾಷ್ಟ್ರ ಧ್ವಜಕ್ಕೆ ಅಗೌರವ ಸೂಚಿಸಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ದೇಶವನ್ನ ಇಂಗ್ಲಿಷ್ನವರು ಒಡೆದು ಆಡ್ತಾ ಇದ್ರು, ಅದೇ ರೀತಿ ಸಮಾಜವನ್ನ ಇವತ್ತು ಒಡೆದು ಆಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಜನರ ಮಧ್ಯದಲ್ಲಿ ಸಾಮರಸ್ಯ ಇಲ್ಲದೆ ಸಮಾಜನ ಜಾತಿ ಜಾತಿ ನಡುವೆ ಒಡೆದು ಆಡೋದು ಕಾಂಗ್ರೆಸ್ ಪಕ್ಷ. ಇಂತಹ ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶವನ್ನ ಒಂದೊಳಗೆ ಎತ್ಕೊಂಡು ಹೋಗ್ತಾ ಇರುವಂತ ಮೋದಿ ಅವರ ಒಂದು ಸರ್ಕಾರಕ್ಕೆ ಸಪೋರ್ಟ್ ಕೊಡ್ಬೇಕೆ ಹೊತ್ತು ಒಂದು ಒಳ್ಳೆಯ ಸಲಹೆಗಳನ್ನ ನೀಡಬೇಕೆ ಹೊತ್ತು ದೇಶವನ್ನ ರಾಷ್ಟ್ರದಲ್ಲಿ ವಿದೇಶಗಳಲ್ಲಿ ಭಾರತವನ್ನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಈ ರೀತಿಯ ಒಂದು ಗೊಂದಲಗಳಿಂದ ಈ ರೀತಿಯ ಕಾಂಗ್ರೆಸ್ ಇಲುಗಳಿಂದ ಮತ್ತು ಕೆಲವು ಮುಸ್ಲಿಂ ವಿರೋಧಿ ಅಂದ್ರೆ ಕೆಲವು ಎಸ್ಎಫ್ ಐ ಇರ್ಬೋದು ಪಿಎಫ್ ಐ ಇರ್ಬೋದು ಈ ತರ ಒಂದು ಸಂಘಟನೆಗಳಿಗೆ ಬೆಂಬಲವಾಗಿ ಇವತ್ತು ಕಾಂಗ್ರೆಸ್ ನಿಂತಿದೆ. ಯಾಕಂದ್ರೆ ಸಮಾಜ ಬಿಜೆಪಿ ರಾಜ್ಯ ಎಸ್ಪಿ ಮೋರ್ಚಾ ಖಜಾಂಚಿ ಎಪಿಕೆ ನಾಗೇಶ್ ಮಾತನಾಡಿ, ಸದನದ ಸಮಯವನ್ನ ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಶಾಸಕರ ಸ್ಥಾನವನ್ನ ರದ್ದು ಮಾಡಬೇಕು, ಸಾರ್ವಜನಿಕರ ಹಣವನ್ನ ವ್ಯರ್ಥ ಮಾಡುತ್ತಿರುವುದನ್ನು ನಿಲ್ಲಿಸಿ ಸದನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದರು. ಸದನವನ್ನು ಹಾಳು ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷನ ಎಂಎಲ್ಎ ಗಿರಿನೆ ರದ್ದು ಮಾಡಬೇಕು. ಯಾಕೆಂದ್ರೆ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ವೆಚ್ಚ ಮಾಡ್ತಾ ಇದ್ದಾರೆ ಅಂತವ್ರನ್ನ ಇವತ್ತು ಅವ್ರ ಎಂಎಲ್ಎ ಗಿರಿನೇ ರದ್ದು ಮಾಡಬೇಕು. ಯಾಕೆಂದ್ರೆ ಅವ್ರು ಇವತ್ತು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮಾರಕವಾಗಿದ್ದಾರೆ ಅಂತವ್ರನ್ನ ನಾವು ಇಟ್ಕೊಂಡ್ಬಾರ್ದು ಅಂತ ಹೇಳ್ತಾ ಹಾಗೆ ಈ ಸಂದರ್ಭದಲ್ಲಿ ಹರ್ಷ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಹರ್ಷ ಕುಟುಂಬಕ್ಕೆ 50,000 ರೂಪಾಯಿ ನಾನು ವೈಯಕ್ತಿಕವಾಗಿ ನಾನು ಕೊಡ್ತೀನಿ. ಮೊನ್ನೆ ಹೋಗಿದ್ವಿ ಶಿವಮೊಗ್ಗಕ್ಕೆ, ಅವರು ಆದ್ರೆ ನಾಳೆ ನಾಡಿದ್ದು ನಾನು ಹೋಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ 50,000 ರೂಪಾಯಿನ ದೇಣಿಗೆ ಹಾಕಿ ಕೊಡಬೇಕು ಅಂತ ನಾನು ಮನಸಾರೆ ಅನ್ಕೊಂಡಿರೋದ್ರಿಂದ ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಹಿಂದೂಗಳನ್ನ ಒಬ್ಬನೇ ಮಾಡ್ತಾ ಇರುವಂತ ಪಿ ಎಫ್ ಐ ಇರ್ಬೋದು ನಮ್ಮ ದೇಶದ ಹಾಳು ಮಾಡ್ತಾ ಇರುವಂತ ಕೆಲವು ಮುಸ್ಲಿಂ ರಾಜ್ಯಗಳಿರ್ಬೋದು ನಾಯಕರಿರ್ಬೋದು ಇವ್ರ ವಿರುದ್ಧವಾಗಿ ಹೋರಾಡ್ತಾ ಬಂದಂತ ಹರ್ಷನ್ಗೆ ನೆಮ್ಮದಿ ಸಿಗಲಿ, ಹರ್ಷನ್ಗೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ದುಃಖ ಬರ್ಸೋ ಅಂತ
ಶಾಂತಿ ಕೊಡಲಿ ಅಂತ ಹೇಳ್ತಾ ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಧನ ಸಹಾಯನೂ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕಲ್ಲಿ ಇವತ್ತು ಬಿಜೆಪಿ ವತಿಯಿಂದ ಬಂದಿರೋದೆಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದ. ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಹಿಂದೂ ಪರ ಕೆಲಸ ಮಾಡುತ್ತಿದ್ದ ಹರ್ಷನನ್ನ ಕೊಲೆ ಮಾಡಿದವರನ್ನ ಗಲ್ಲಿಗೇರಿಸಬೇಕು, ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ಹರ್ಷನನ್ನ ಕೊಲೆಗೈದ ಸಂಘಟನೆಗಳ ಪರವಾಗಿ ನಿಂತಿರುವ ಸಂಘಟನೆಗಳನ್ನ ರದ್ದು ಮಾಡಬೇಕು, ಸದನದಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಕಲಾಪವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ದುಷ್ಕರ್ಮಿಗಳನ್ನು ಅವರಿಗೆ ಗಲ್ಲಿಗೇರಿಸಬೇಕು ಅಂತ ಹಾಗೂ ಅವರಿಗೆ ಒಳ್ಳೆ ರೀತಿಯ ಪರಿಹಾರ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತ ಮತ್ತು ಈ ಅವರನ್ನು ಕೊಲೆಗೈದಂಥ ಸಂಘಟನೆಗಳ ಪರವಾಗಿ ನಿಂತಿರುವಂಥ ಎಸ್ಟಿಎಪಿಐ ಎಫ್ಬಿಐ ಸಂಘಟನೆಗಳನ್ನು ರದ್ದು ಮಾಡಬೇಕು ಅಂತ ಮತ್ತು ಸದನದಲ್ಲಿ ಕಾಂಗ್ರೆಸ್ ಪಕ್ಷ ಜನಪರ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾಡ್ತಾ ಇರುವ ಹೊತ್ತಿನಲ್ಲಿ ಈ ಒಂದು ವಿಧಾನಸಭಾ ಕಲಾಪ ನಡೆದ ರೀತಿಯಲ್ಲಿ ಒಂದು ವಿರೋಧವನ್ನು ವ್ಯಕ್ತ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರೂ ಸಹ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಎರಡು ಸಂಘಟನೆಗಳು ರದ್ದಾಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಇದು ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷರುಗಳು ರಾಜ್ಯ ಮುಖಂಡರುಗಳು ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು ಜಿಲ್ಲೆಯ ಮುಖಂಡರುಗಳಿಗೆ ಧನ್ಯವಾದ. ಇದೇ ವೇಳೆ ಬಿಜೆಪಿ ಮುಖಂಡರಾದ ಒಬದೇನಹಳ್ಳಿ ಮುನಿಯಪ್ಪ, ಗುರುಸ್ವಾಮಿ, ನೀಲೇರಿ ಮಂಜುನಾಥ್, ರವಿ, ಗಣೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.